Hey guys, this is Deepak here. I welcome you all to Indian Kannadiga YouTube channel to learn Hindi using Kannada today. I have done various videos on learning languages, learning Kannada, learning other languages. You can check my playlist accordingly. Nimge ya playlist gal beko aa playlist na padaskondo nimu idina kalutkonbodu illi Kannada using Telugu, Kannada using Hindi using Kannada. ಸೊ ವೇರಿಯಸ್ ಲಿಸ್ಟ್ಗಳಿದ್ದಾವೆ. ಇನ್ಕ್ರೆಡಿಬಲ್ ಕರ್ನಾಟಕ ಅಂತ ಇದೆ, ನಾನು ಅಲ್ಲಿ ವೀಲಾಗ್ ಮಾಡಿರೋದು. ಸೊ ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಅಲ್ಲಿ ಎಲ್ಲ ಪ್ಲೇಲಿಸ್ಟ್ಗಳು ಕಾಣುತ್ತೆ. ಸೊ ಯಾವ ಪ್ಲೇಲಿಸ್ಟು ನಿಮಗೆ ಅವಶ್ಯಕತೆ ಇದೆಯೋ ಅದನ್ನು ಬಳಸ್ಕೊಂಡು ಮಾಡಿ ಬನ್ನಿ. ನಾವು ಇವತ್ತು ಹಿಂದಿಯನ್ನು ಕಲಿಯುವಂಥ ಪ್ರಯತ್ನ ಮಾಡೋಣ, ಕನ್ನಡವನ್ನು ಬಳಸಿ. ಓಕೆ, ಬನ್ನಿ ನಾವು ಇವತ್ತು ಹಿಂದಿಯನ್ನು ಕಲಿಯುವಂಥ ಒಂದು ಪ್ರಯತ್ನ ಮಾಡೋಣ, ಕನ್ನಡವನ್ನು ಬಳಸಿ. ಸೊ ನಾನು ಇವಾಗ ಹಿಂಗೆ ಮಾಡ್ತಿದ್ದೀನಿ ಅಂದರೆ ಟೆನ್ಸಸ್ ಯೂಸ್ ಮಾಡ್ತೀನಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಭೂತಕಾಲ, ಪ್ರಥಮಾನ ಕಾಲ, ಭವಿಷ್ಯತ್ ಕಾಲ. ಸೊ ಮೂರದು ಆ ಫಾರ್ಮೆಟಲ್ಲಿ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ಐ ವೆಲ್ಕಮ್ ಯು ಆಲ್ ಟು ಇಂಡಿಯನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಕೀಪ್ ಲರ್ನಿಂಗ್, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಆ್ಯಂಡ್ ಡು ನಾಟ್ ಫೋರ್ಗೆಟ್ ಹಿಟ್ ದ ಬೆಲ್ ಐಕನ್. ಬೆಲ್ ಐಕನ್ನ ಮಾಡಿ. ಸೊ ನಿಮ್ಗೆ ನ್ಯೂ ವಿಡಿಯೋಸ್ ಬಂದರೆ ಅದ್ರದ್ದು ಅಪ್ಡೇಟ್ ಸಿಗುತ್ತೆ. ಬನ್ನಿ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಇದು ನಾನೊಂದು ಅಡುಗೆ ಮಾಡೋದ್ರ ಬಗ್ಗೆ ಅದ್ರದ್ದು ಒಂದು ಇದನ್ನು ತೊಗೊಂಡು ಆ ವರ್ಬ್ನ ಯೂಸ್ ಮಾಡಿಬಿಟ್ಟು ಬೇರೆ ಬೇರೆ ಟೆನ್ಸಲ್ಲಿ ಹೆಂಗೆ ಚೇಂಜ್ ಆಗುತ್ತೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಎಲ್ಲ ಹೆಂಗೆ ಚೇಂಜ್ ಆಗುತ್ತೆ. ನಾನು ಇನ್ನೂ ಅಡುಗೆ ಮಾಡಿದ್ದೆ. ಸೊ ಇದು ನಾವು ಯೂಸ್ ಮಾಡ್ತಾ ಇರೋದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಪ್ರಥಮ ಪುರುಷ, ಫಸ್ಟ್ ಪರ್ಸನ್. ಮೈನೆ, ನಾನು, ನಿನ್ನೆ, ಕಲ್, ಅಡುಗೆ ಮಾಡಿದ್ದೆ, ಖಾನ ಬನಾಯ ಥಾ. ಖಾನ ಅಂತಲೂ ಹೇಳ್ಬೋದು, ರಸೋಯಿ ಅಂತಲೂ ಹೇಳ್ಬೋದು. ರಸೋಯಿ ಅಂತಲೂ ಅಡುಗೆ ಅಂತ ಬರುತ್ತೆ. ಸೊ ಅಡುಗೆ ಮಾಡಿದ್ದೆ, ಮಾಡಿದ್ದೆ ಹಿಂಗಾಗುತ್ತೆ, ಬನಾಯ ಥಾ, ಥಾ ಅನ್ನೋದು ಬರುತ್ತೆ. ಅಥವಾ ನೀವು ಏನಾದರೂ ಹುಡುಗಿ ಆಗಿದ್ರೆ ಬನಾಯಿ ಥೀ ಆಗುತ್ತೆ, ಬನಾಯಿ ಥೀ. ನಾನು ನಿನ್ನೆ ಅಡುಗೆ ಮಾಡಿದ್ದೆ. ನಾನು ಮೇನೆ, ನಿನ್ನೆ, ಕಲ್, ಖಾನ ಬನಾಯ ಥಾ, ಅಡುಗೆ ಮಾಡಿದ್ದೆ. ಸೆಕೆಂಡ್ ಪರ್ಸನ್ನು, ನೀನು ನಿನ್ನೆ ಅಡುಗೆ ಮಾಡಿದ್ದೆ. ನೀನು ತುಮ್ನೆ, ಯಾರು, ತುಮ್, ಕಲ್, ನಿನ್ನೆ ಅಡುಗೆ ಮಾಡಿದ್ದೆ, ಖಾನ ಬನಾಯ ಥಾ. ಸೊ ಇಲ್ಲೂ ಅಷ್ಟೇ, ಹುಡುಗಿ ಆದರೆ ಪರ್ಸನ್ ಜೆಂಡರ್ ಚೇಂಜ್ ಆದರೆ ಸ್ತ್ರೀಲಿಂಗ ಆದರೆ ಬನಾಯಿ ಥೀ. ನಾನು ನಿನ್ನೆ ಅಡುಗೆ ಮಾಡಿದ್ದೆ. ನಾನು ಮೈನೆ, ಕಲ್, ಖಾನ ಬನಾಯ ಥಾ. ಕಲ್, ಖಾನ ಬನಾಯ ಥಾ ಅಂದರೆ ಪುರುಷ, ಬನಾಯಿತಿ ಅಂದರೆ ಸ್ತ್ರೀ. ಇಲ್ಲೂ ಹಾಗೇ, ತುಮ್ನೆ, ಕಲ್, ಖಾನ ಬನಾಯ ಥಾ. ತುಂಬನೇ, ನೀನು, ನಿನ್ನೆ, ಕಲ್. ಸೊ ಕಲ್ ಬಂದುಬಿಟ್ಟು ಎರಡಕ್ಕೂ ಯೂಸ್ ಆಗುತ್ತೆ, ನಾಳೆಗೂ ಯೂಸ್ ಆಗುತ್ತೆ, ನಿನ್ನೆಗೂ ಯೂಸ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಸೆಂಟೆನ್ಸ್. ಸೆಂಟೆನ್ಸನ್ನು ಹೆಂಗೆ ಯೂಸ್ ಮಾಡ್ತಿರ್ತೀರೋ. ಕಲ್ ಬನಾವುಂಗ ಅಂದರೆ ನಾಳೆ ಮಾಡ್ತೀನಿ, ಕಲ್ ಬನಾಯ ಥಾ ಅಂದರೆ ಮಾಡಿದ್ದೆ. ಸೊ ನಿನ್ನೆ ಅಂತ ಆಗುತ್ತೆ ಅದು ಕಲ್. ಸೊ ಕಲ್ ಖಾನ ಬನಾಯ ಥಾ, ಖಾನ ಬನಾಯಿ ಥೀ. ಅವನು ಒಂದು ವಾರದ ಹಿಂದೆ ಅಡುಗೆ ಮಾಡಿದ್ದ. ಅವನು, ಉಸ್ನೆ, ಒಂದು ವಾರದ, ಏಕ್ ಹಫ್ತೆ ಹಿಂದೆ, ಪೆಹಲೆ, ಪೆಹಲೆ ಅಂದರೆ ಮೊದಲೇ, ಹಿಂದೆ. ಸೊ ಹಂಗೆ ಡಿಫ್ರೆಂಟ್ ಆಗುತ್ತದೆ. ಏಕ್ ಹಫ್ತೆ ಪೆಹಲೆ, ಒಂದು ವಾರದ ಹಿಂದೆ ಅಡುಗೆ ಮಾಡಿದ್ದ. ಖಾನ ಬನಾಯ ಥಾ. ಉಸ್ನೆ ಏಕ್ ಹಫ್ತೆ, ಅವನು ಒಂದು ವಾರ, ಅವನು ಉಸ್ನೆ ಒಂದು ಏಕ್ ವಾರದ ಹಫ್ತೆ ಹಿಂದೆ, ಪೆಹಲೆ ಅಡುಗೆ ಮಾಡಿದ್ದ. ಖಾನ ಬನಾಯ ಥಾ, ಖಾನ ಬನಾಯ ಥಾ. ಅವನು ಒಂದು ವಾರದ ಹಿಂದೆ ಅಡುಗೆ ಮಾಡಿದ್ದ. ಉಸ್ನೆ ಏಕ್ ಹಫ್ತೆ ಪೆಹಲೆ, ಖಾನ ಬನಾಯ ಥಾ. ಸೊ ಇವಾಗ ಏನಾಗುತ್ತೆ, ಇನ್ನೊಂದು ನೋಡ್ಬೋಣ. ನಾನು ನಿನ್ನೆ ಅಡುಗೆ ಮಾಡಿದ್ದೆ. ಮೈನೆ, ಕಲ್, ಖಾನ ಬನಾಯ ಥಾ. ನೀನು ನಿನ್ನೆ ಅಡುಗೆ ಮಾಡಿದ್ದೆ. ತುಮ್ನೆ, ಕಲ್, ಖಾನ ಬನಾಯ ಥಾ, ಖಾನ ಬನಾಯಿ ಥೀ. ಓಕೆ, ಅದು ಚೇಂಜ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಜೆಂಡರ್. ಅವನು ಒಂದು ವಾರದ ಹಿಂದೆ ಅಡುಗೆ ಮಾಡಿದ್ದ. ಉಸ್ನೆ ಏಕ್ ಹಫ್ತೆ ಪೆಹಲೆ, ಖಾನ ಬನಾಯ ಥಾ. ಅವಳು ಒಂದು ತಿಂಗಳ ಮೊದಲು ಅಡುಗೆ ಮಾಡಿದ್ದಳು. ಉಸ್ನೆ, ಅವಳು, ಉಸ್ನೆ, ಅದು ಚೇಂಜ್ ಆದೇ ಬರುತ್ತೆ. ಸೊ ಅಲ್ಲಿ ಸೆಂಟೆನ್ಸಲ್ಲಿ ಬನಾಯಿ ಥೀ ಅಂದರೆ ಗೊತ್ತಾಗುತ್ತದು, ಮೇಲ್ ಆ ಫೀಮೇಲ್ ಅಂದ್ಬಿಟ್ಟು. ಏಕ್ ಮಹಿನಾ ಪೆಹಲೆ, ಒಂದು ತಿಂಗಳ ಮೊದಲು, ಒಂದು ತಿಂಗಳ ಮೊದಲು ಅಡುಗೆ ಮಾಡಿದ್ಲು. ಖಾನ ಬನಾಯಿ ಥೀ, ಅವಳು ಒಂದು ತಿಂಗಳ ಮೊದಲು ಅಡುಗೆ ಮಾಡಿದ್ಲು. ಉಸ್ನೆ ಏನಂದರೆ, ನೀವು ಇಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಸೆಂಟೆನ್ಸಲ್ಲಿ, ಮಾಡಿದ್ದಳು ಬನಾಯಿ ಥೀ, ಮಾಡಿದ್ದನು ಬನಾಯ ಥಾ. ಸೊ ಅದನ್ನು ಕ್ಯಾಚ್ ಮಾಡ್ಕೊಬೇಕು. ಸೊ ಆಗ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಹೆಂಗೆ ಚೇಂಜ್ ಆದರೆ ಹುಡುಗಂಗೆ ಹೆಂಗಾಗುತ್ತೆ, ಹುಡುಗಿಗೆ ಏನು ಬರುತ್ತೆ ಅಂತ. ಉಸ್ನೆ ಏಕ್ ಮಹಿನಾ ಪೆಹಲೆ, ಖಾನ ಬನಾಯ ಥಾ ಆಗಿದ್ದು ಇಲ್ಲಿ ಖಾನ ಬನಾಯಿ ಥೀ ಆಗುತ್ತೆ. ಅದು ಹಿಂದಿನ ವರ್ಷ ಅಲ್ಲಿತ್ತು. ವಹ ಪಿಚಲೆ ಸಾಲ್ ವಹಾ ಥಾ, ಅದು ಅಂದರೆ ಒಂದು ವಸ್ತು ಅಂದ್ಕೊಳ್ಳಿ. ವಹಾ ಪಿಚಲೆ ಸಾಲ್, ಹಿಂದಿನ ವರ್ಷ, ಸಾಲ್ ವರ್ಷ,
ವಹಾ ಥಾ ಅಲ್ಲಿತ್ತು. ಅದು ಹಿಂದಿನ ವರ್ಷ ಅಲ್ಲಿತ್ತು. ವಹಾ ಪಿಛಲೆ ಸಾಲ್ ವಹಾ ಥಾ. ಆ ದಿನ ಅವರು ಅಡುಗೆ ಮಾಡುತ್ತಿದ್ದರು. ಓ ದಿನ್ ಆ ದಿನ ಅವರು ವೇ ಅಡಿಗೆ ಖಾನಾ ಮಾಡುತ್ತಿದ್ದರು. ಬನಾರಹಿತೆ ಅಂತಲೂ ಯೂಸ್ ಮಾಡ್ಬೋದು, ಅಡಿಗೆ ಪಕಾರಹಿತೆ ಅಂತಲೂ ಯೂಸ್ ಮಾಡ್ಬೋದು. ಸೊ ಎರಡೂ ನಡೆಯುತ್ತೆ, ಡಿಫ್ರೆಂಟ್ ವರ್ಡ್ಸ್ ಅಷ್ಟೇ, ಮೀನಿಂಗ್ ಎಲ್ಲ ಒಂದೇ. ಸೊ ಇದು ಬಂದುಬಿಟ್ಟು ಪ್ರೆಸೆಂಟ್ ಪಾಸ್ಟ್ ಟೆನ್ಸಲ್ಲಿ ಹಿಂಗಾಯಿತು ಅಂತ. ಅವಳು ಒಂದು ತಿಂಗಳು ಮೊದಲು ಅಡುಗೆ ಮಾಡಿದ್ಲು. ಉಸ್ನೆ ಏಕ್ ಮಹಿನಾ ಪೆಹಲೆ ಖಾನಾ ಬನಾಯಿತಿ. ಅದು ಹಿಂದಿನ ವರ್ಷ ಅಲ್ಲಿತ್ತು. ವಹ ಪಿಛಲೆ ಸಾಲ್ ವಹಾ ಥಾ. ಆ ದಿನ ಅವರು ಅಡುಗೆ ಮಾಡುತ್ತಿದ್ದರು. ಓ ದಿನ್ ವೇ ಖಾನಾ ಬನಾರಹಿತೆ ಪಕಾರಹಿತೆ. ಸೊ ಇದು ಬಂದುಬಿಟ್ಟು ಇವಾಗ ಪ್ರೆಸೆಂಟ್ ಟೆನ್ಸ್, ನಾನು ಈಗ ಅಡುಗೆ ಮಾಡುತ್ತಿದ್ದೇನೆ. ಅಬ್ ಮೈ ಖಾನಾ ಬನಾ ರಹಾ ಹೂಂ. ಅಬ್ ಈಗ, ಮೈ ನಾನು, ಖಾನಾ ಬನಾ ರಹಾ ಹೂಂ ಅಡಿಗೆ ರಸೋಯಿ ಅಂತಲೂ ಹೇಳ್ಬೋದು, ಖಾನಾ ಬನಾ ರಹಾ ಹೂಂ ಅಂತಲೂ ಹೇಳ್ಬೋದು. ನಾನು ಈಗ ಅಡಿಗೆ ಮಾಡುತ್ತಿದ್ದೇನೆ. ಅಬ್ ಮೈ ಖಾನಾ ಬನಾ ರಹಾ ಹೂಂ. ನೀನು ಮಾಂಸವನ್ನು ಬೇಯಿಸುತ್ತಿದ್ದೀಯಾ. ಅಬ್ ತುಮ್ ಖಾನಾ ಬನಾ ರಹೇ ಹೋ. ಬನಾ ರಹೇ ಹೋ ಅಂದರೆ ಸೊ ರೆಸ್ಪೆಕ್ಟಿಂದ ಹೇಳಿದು. ಬನಾ ರಹಾ ಹೇ ಅಂದರೆ ಲೈಕ್ ಫ್ರೆಂಡ್ಸಿಗೆ ಮಾತಾಡ್ದಂಗೆ. ಅಬ್ ಈಗ ತುಮ್ ಖಾನಾ ಬನಾ ರಹೇ ಹೋ, ತುಮ್ ಖಾನಾ ಬನಾ ರಹೇ ಹೋ, ನೀವು ಅಡುಗೆ ಮಾಡುತ್ತಿದ್ದೀರಾ. ಸೊ ಅಡುಗೆ ಮಾಡುತ್ತಿದ್ದೀರಾ ಬಂದು ಖಾನಾ ಬನಾ ರಹೇ ಹೋ. ಅವಳು ತರಕಾರಿಯನ್ನು ಬೇಯಿಸ್ತಿದ್ದಾಳೆ. ಅವಳು ಏನು ಮಾಡ್ತಿದ್ದಾಳೆ? ತರಕಾರಿಯನ್ನು ಬೇಯಿಸ್ತಿದ್ದಾಳೆ. ವಹಾ ಅವಳು ತರಕಾರಿಯನ್ನು ಸಬ್ಜಿ ಬೇಯಿಸುತ್ತಿದ್ದಾಳೆ. ಪಕಾ ರಹಿ ಹೇ, ಅವಳು ತರಕಾರಿಯನ್ನು ಬೇಯಿಸುತ್ತಿದ್ದಾಳೆ. ವಹಾ ಸಬ್ಜಿ ಪಕಾ ರಹಿ ಹೇ, ಅವನು ಅಕ್ಕಿಯನ್ನು ಬೇಯಿಸುತ್ತಿದ್ದಾನೆ. ವಹಾ ಚಾವಲ್ ಪಕಾ ರಹಾ ಹೇ. ಇದು ಗೊತ್ತಾಯ್ತಲ್ವಾ ಇದೀವಾಗ, ನಾನು ಈಗ ಅಡುಗೆ ಮಾಡ್ತಿದ್ದೇನೆ. ಅಬ್ ಮೈ ಖಾನಾ ಬನಾ ರಹಾ ಹೂಂ, ಬನಾ ರಹೇ ಹೋ, ಪಕಾ ರಹಿ ಹೇ. ಆ ಡಿಫ್ರೆನ್ಸನ್ನು ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಳ್ಳಿ. ಹುಡುಗಂಗೆ ಹಿಂಗಾಗುತ್ತೆ, ಹುಡುಗಿ ಹಿಂಗಾಗುತ್ತೆ, ಫ್ಲೂರಲಲ್ಲಿ ಏನಾಗುತ್ತೆ. ವಹಾ ಚಾವಲ್ ಪಕಾ ರಹಾ ಹೇ, ಅವನು ಚಾವಲ್ ಅಕ್ಕಿಯನ್ನು ಬೇಯಿಸುತ್ತಿದ್ದಾನೆ. ಪಕಾ ರಹಾ ಹೇ, ಅದು ಈಗ ಇಲ್ಲಿದೆ. ವಹಾ ಅಬ್ ಕಹಾ ಹೇ, ಓಕೆ ಕಹಾ ಹೇ ಅಂತ. ಸೊ ಇಲ್ಲಿದೆ ಅಂದರೆ ಯಹಾ ಹೇ, ಕಹಾ ಹೇ ಅಂದರೆ ಎಲ್ಲಿದೆ, ಅದು ಈಗ ಎಲ್ಲಿದೆ. ಆ ವಹಾ ಅಬ್ ಕಹಾ ಹೇ, ಅಬ್ ಈಗ ಎಲ್ಲಿದೆ, ಕಹಾ ಹೇ. ಅವರು ಜನರಿಗಾಗಿ ಅಡುಗೆ, ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಿದೆ ಯಹಾ ಹೇ ಆಗುತ್ತೆ, ಎಲ್ಲಿದೆ ಕಹಾ ಹೇ ಆಗುತ್ತೆ. ಓಕೆ ಅಷ್ಟೇ. ಅವರು ಜನರಿಗಾಗಿ ಅಡುಗೆ ಮಾಡುತ್ತಿದ್ದಾರೆ. ವೇ ಅವರು ಜನರಿಗಾಗಿ, ಲೋಕಂಕೆಯಲ್ಲಿಯೇ, ಖಾನಾ ಬನಾರಹೇ ಹೇ ಅಡುಗೆ ಮಾಡುತ್ತಿದ್ದಾರೆ. ಖಾನಾ ಅಡುಗೆ, ರಸೋಯಿ, ಬನಾರಹೇ ಮಾಡುತ್ತಿದ್ದಾರೆ. ಅವರು ಜನರಿಗಾಗಿ ಅಡುಗೆ ಮಾಡುತ್ತಿದ್ದಾರೆ. ವೇ ಲೋಕಂಕೆಯಲ್ಲಿಯೇ ಖಾನಾ ಬನಾರಹೇ ಹೇ. ಸೊ ಇದು ಬಂದ್ಬಿಟ್ಟು ಪ್ರೆಸೆಂಟ್ ಟೆನ್ಸ್ ಮುಗಿತು. ಇವಾಗ ಫ್ಯೂಚರ್ ಟೆನ್ಸ್ ನೋಡಿ. ನಾನು ಮುಂದಿನ ತಿಂಗಳು ಅಡುಗೆ ಮಾಡ್ತೇನೆ. ಮೇ ನಾನು ಮುಂದಿನ ತಿಂಗಳು, ಅಗಲಾ ಮಹಿನೆ ಅಡುಗೆ ಮಾಡುತ್ತೇನೆ. ಖಾನಾ ಪಕಾ ಉಂಗಾ, ನಾನು ಮುಂದಿನ ತಿಂಗಳು ಅಡುಗೆ ಮಾಡುತ್ತೇನೆ. ಮೈ ಅಗಲಾ ಮಹಿನೆ ಖಾನಾ ಪಕಾ ಉಂಗಾ, ನೀನು ನಾಳೆ ತಪ್ಪದೆ ಅಡುಗೆ ಮಾಡುತ್ತೀಯ. ತುಮ್ ಕಲ್ ಬಿಲ್ಕುಲ್ ಖಾನಾ ಬನಾವಗೆ, ಬಿಲ್ಕುಲ್ ಚೂಕೆ ಬಿನಾ. ತುಮ್ ನೀನು ಕಲ್, ಇಲ್ಲಿ ನೋಡಿ ಇವಾಗ ಇಲ್ಲಿ ಕಲ್ ನಾಳೆ ಆಗುತ್ತೆ. ಸೊ ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಫಾಸ್ಟ್ ಟೆನ್ಸಲ್ಲಿ ಏನಾಗುತ್ತೆ? ಕಲ್ ನಿನ್ನೆ ಆಗುತ್ತೆ. ತುಮ್ ಕಲ್ ಬಿಲ್ಕುಲ್ ಖಾನಾ ಬನಾವಗೆ, ಬಿಲ್ಕುಲ್ ಅಂದರೆ ನೀನು ತಪ್ಸಂಗೇನೆ ಇಲ್ಲ, ಖಂಡಿತವಾಗಿ ಮಾಡಬೇಕು. ತುಮ್ ಕಲ್ ಖಾನಾ ಬನಾವೋಗೆ, ಖಾನಾ ಬನಾವೋಗೆ, ಬನಾವೋಗೆ ಅಂದರೆ ಪ್ಲೂರಲ್ ನೀವು ಅವ್ರಿಗೆ, ಐ ಮೀನ್ ರೆಸ್ಪೆಕ್ಟ್ ಕೊಟ್ಟಂಗೆ. ಖಾನಾ ಬನಾವೋಗೆ ಅಂದರೆ, ಖಾನಾ ಬನಾಯೇಗ ಅಂದರೆ ಫ್ರೆಂಡ್ಗೆ ಹೇಳ್ದಂಗೆ ಹುಡುಗನಿಗೆ, ಬನಾಯೇಗಿ ಅಂದರೆ ಹುಡುಗಿಗೆ ಫ್ರೆಂಡ್ಗೆ ಹೇಳೋದು. ಓಕೆ, ನೀನು ನಾಳೆ ತಪ್ಪದೆ ಅಡುಗೆ ಮಾಡುತ್ತೀಯ. ತುಮ್ ಖಾನಾ ಕಲ್ ಬಿಲ್ಕುಲ್ ಖಾನಾ ಪಕಾಯೇಗ, ಪಕಾಯೇಗಿ, ಪಕಾವೋಗೆ, ಬನಾಯೇಗ, ಬನಾವೋಗಿ, ಬನಾವೋಗೆ. ಅವಳು ಅತಿಥಿಗಳಿಗಾಗಿ ಬಿರಿಯಾನಿಯನ್ನು ಮಾಡುತ್ತಾಳೆ. ಅವಳು ಫಹಾ ಅತಿಥಿಗಳಿಗಾಗಿ, ಮೆಹಮಾನೋಂಕೆಯಲ್ಲಿಯೇ ಬಿರಿಯಾನಿಯನ್ನು, ಬಿರಿಯಾನಿ ಮಾಡುತ್ತಾಳೆ. ಬನಾಯೇಗಿ, ಅವಳು ಅತಿಥಿಗಳಿಗಾಗಿ ಬಿರಿಯಾನಿಯನ್ನು ಮಾಡುತ್ತಾಳೆ. ವಹಾ ಮೆಹಮಾನೋಂಕೆಯಲ್ಲಿಯೇ ಬಿರಿಯಾನಿ, ಬನಾಯೇಗಿ, ಪಕಾಯೇಗಿ. ಅವನು ಕಬಾಬ್ ತಯಾರು ಮಾಡುತ್ತಾನೆ. ಅವನು ವಹಾ ಕಬಾಬ್ ತಯಾರ್ ಮಾಡುತ್ತಾನೆ. ಕರೇಗ ಮಾಡುತ್ತಾನೆ, ಕರೇಗ ಅದು ಮುಂದಿನ ವರ್ಷ ಇಲ್ಲಿರುತ್ತದೆ. ವಹಾ ಅಗಲೇ ಸಾಲ್ ಯಹಾ ರಹೇಗ, ವಹಾ ಅದು ಮುಂದಿನ ವರ್ಷ ಅಗಲೇ ಸಾಲ್ ಇಲ್ಲಿರುತ್ತದೆ, ಯಹಾ ರಹೇಗ. ಅವರು ರುಚಿಕರ ಅಡುಗೆ ಮಾಡುತ್ತಾರೆ. ಅವರು ವೇ ರುಚಿಕರ ಸ್ವಾದಿಷ್ಟ ಅಡಿಗೆ ರಸೋಯಿ ಮಾಡುತ್ತಾರೆ, ಬನಾತೆ ಹೇ. ಬನ್ನಿ ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ಕೊಂಡ್ಬರೋಣ. ನಾನು ನಿನ್ನೆ ಅಡುಗೆ ಮಾಡಿದ್ದೆ,
ಮೈನೆ ಕಲ್ ಖಾನ ಬನಾಯತಾ, ನೀನು ನಿನ್ನೆ ಅಡುಗೆ ಮಾಡಿದೆ, ತುಂಬನೇ ಕಲ್ ಖಾನ ಬನಾಯತಾ ಬನಾಯತಿ, ಅವನು ಒಂದು ವಾರದಿಂದ ಅಡುಗೆ ಮಾಡಿದ, ಉಸ್ನೆ ಏಕ್ ಹಫ್ತೆ ಪೆಹಲೆ ಖಾನ ಬನಾಯತಾ, ಅವಳು ಒಂದು ತಿಂಗಳ ಮೊದಲು ಅಡುಗೆ ಮಾಡಿದ್ಲು, ಉಸ್ನೆ ಏಕ್ ಮಹಿನಾ ಪೆಹಲೆ ಖಾನ ಬನಾಯಿ ಥಿ, ಅದು ಹಿಂದಿನ ವರ್ಷ ಅಲ್ಲಿತ್ತು, ವಹ ಪಿಛಲೆ ಸಾಲ್ ವಹ ಥಾ, ಆ ದಿನ ಅವರು ಅಡುಗೆ ಮಾಡುತ್ತಿದ್ದರು, ಓ ದಿನ್ ವೇ ಖಾನ ಬನಾರಹಿತೆ ಪಕಾರಹಿತೆ, ನಾನು ಈಗ ಅಡುಗೆ ಮಾಡುತ್ತಿದ್ದೇನೆ, ಇದು ಪ್ರೆಸೆಂಟ್ ಟೆನ್ಸ್, ಆವಾಗಾಗಿದ್ದು ಪಾಸ್ಟ್ ಟೆನ್ಸ್, ಅಬ್ ಮೈ ಖಾನ ಬನಾ ರಹಾ ಹೂಂ, ನೀನು ಮಾಂಸವನ್ನು ಬೇಯಿಸುತ್ತಿದ್ದೀಯಾ, ಅಬ್ ತುಮ್ ಖಾನ ಬನಾ ರಹೇ ಹೋ ಬನಾ ರಹಾ ಹೇ, ಅವಳು ತರಕಾರಿಯನ್ನು ಬೇಯಿಸುತ್ತಿದ್ದಾಳೆ, ವಹ ಸಬ್ಜಿ ಪಕಾ ರಹಿ ಹೇ, ಅವನು ಅಕ್ಕಿಯನ್ನು ಬೇಯಿಸುತ್ತಿದ್ದಾನೆ, ವಹ ಚಾವಲ್ ಪಕಾ ರಹಾ ಹೇ, ಅದು ಈಗ ಇಲ್ಲಿದೆ, ವಹ ಅಬ್ ಯಹಾ ಹೇ ಕಹಾ ಹೇ ಅಂದರೆ ಎಲ್ಲಿದೆ, ಅವರು ಜನರಿಗಾಗಿ ಅಡುಗೆ ಮಾಡುತ್ತಿದ್ದಾರೆ, ವೇ ಲೋಗೊಂಕೆ ಲಿಯೇ ಖಾನ ಬನಾ ರಹೇ ಹೇ, ನಾನು ಮುಂದಿನ ತಿಂಗಳ ಅಡುಗೆ ಮಾಡುತ್ತೇನೆ, ಮೈ ಅಗಲ ಮಹಿನೆ ಖಾನ ಪಕಾವುಂಗ, ನೀನು ನಾಳೆ ತಪ್ಪದೆ ಅಡುಗೆ ಮಾಡುತ್ತೀಯ, ತುಮ್ ಕಲ್ ಬಿಲ್ಕುಲ್ ಖಾನ ಬನಾವೋಗೆ, ಅವಳು ಅತಿಥಿಗಳಿಗಾಗಿ ಬಿರಿಯಾನಿನೂ ಮಾಡುತ್ತಾಳೆ, ವಹ ಮೆಹಮಾನೋಂಕೆ ಲಿಯೇ ಬಿರಿಯಾನಿ ಬನಾಯೇಗಿ, ಅವನು ಕಬಾಬ್ ತಯಾರು ಮಾಡ್ತಾನೆ, ವಹ ಕಬಾಬ್ ತಯಾರ್ ಕರೇಗ, ಅದು ಮುಂದಿನ ವರ್ಷ ಇಲ್ಲಿರುತ್ತದೆ, ವಹ ಅಗಲೇ ಸಾಲ್ ಯಹಾ ರಹೇಗ, ಅವರು ರುಚಿಕರ ಅಡುಗೆ ಮಾಡುತ್ತಾರೆ, ವೇ ಸ್ವಾದಿಷ್ಟ ರಸೋಯಿ ಬನಾತೆ, ಸೊ ಇಲ್ಲಿ ಏನಿಲ್ಲ, ಸಿಂಪಲ್, ಇದು ಬಂದ್ಬಿಟ್ಟು ಫ್ಯೂಚರ್ ಟೆನ್ಸು, ಸೊ ಟೆನ್ಸ್ ಚೇಂಜ್ ಆದಂಗೆ ಎಂಡಿಂಗ್ ಹೆಂಗೆ ಚೇಂಜ್ ಆಗುತ್ತೆ, ಕರೇಗ ಕರೇಗಿ ರಹೇಗ ರಹೇಗಿ ಬನಾತೆ ಹೇ ಬನಾಯೇಗ ಪಕಾಯೇಗ ಪಕಾಯಾಥ ಪಕಾ ರಹಾ ಹೇ, ಸೊ ಅದನ್ನು ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಳ್ಳಿ, ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ಲರ್ನಿಂಗ್, ಡ್ರಾಪ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಫಾರ್ ಎನಿ particular request you can drop, I will try to make that, keep learning, kannadavene kunidaduvudennade kannadavene kivi nimiruvudu, jai hind.